ಕೂರ್ವ ಇರ್ತಕ್ಕಂತ ವ್ಯತ್ಯಾಸಗಳು ಕಳೆದ 20 ವರ್ಷದಿಂದ ನೋಡ್ತಾ ಇದ್ದೇನೆ. ಅದರಿಂದ ನಿಮಗೆ ಬೇಕಾಗಿರೋದು ಒಳ್ಳೆಯ ದಾರಿ ನೋಡ್ತಕ್ಕಂತ ಮಗ ಬೇಕು, ಕೆಟ್ಟ ದಾರಿ ನೋಡ್ತಕ್ಕಂತ ಮಗ ಬೇಕು, ನಿಮ್ ಗೌರವ ಉಳಿಸ್ತಕ್ಕಂತ ಮಗ ಬೇಕು, ಇಲ್ಲ ನಿಮ್ ಹೆಸರು ಕೇಳಿಸ್ತಕ್ಕಂತ ಮಗ ಬೇಕು. ನನಗೂ ಒಂದು ಬಾರಿ ಅವಕಾಶ ಕೊಡಿ ಅಂತಾರಲ್ಲ, ಸಾಧನೆ ಏನು ಅವ್ರದ್ದು? ಅವ್ರ ಸಾಧನೆ ಏನು? ಜೈಲಿಗೆ ಹೋಗಿದ್ದೆ ಸಾಧನೆ ಅಲ್ವೇ? ನಾನು ಅದರ ಬಗ್ಗೆ ಏನು ಚರ್ಚೆ ಮಾಡಲ್ಲ. ಇವತ್ತು ಏನು ನಮ್ಮ ಯುವಕರಿದ್ದಾರೆ ಡಾಕ್ಟರ್ ನಳವೇ ಅವರು, ಇವತ್ತು ಅವರು ವಿದ್ಯಾವಂತರಿದ್ದಾರೆ. ಒಂದು ಕುಣಿಗಳನ್ನ ನನ್ನ ತಂದೆ ತಾಯಂದರಿಗೆ ಇವತ್ತು ಇಲ್ಲಿ ನಡೀತಾ ಇರ್ತಕ್ಕಂತ ರಾಜಕಾರಣದಲ್ಲಿ ಇದು ಒಂದು ಬಾರಿ ಬಿಜೆಪಿ ಅಭ್ಯರ್ಥಿ ಅವರಿಗೆ ಸ್ವಲ್ಪ ದೂರ ಇಟ್ಟು ನಿಮ್ಮ ಎಲ್ಲಾ ಮತವನ್ನ ಇವತ್ತು ನಮ್ಮ ಡಾಕ್ಟರ್ ರವಿ ಅವರಿಗೆ ಕೊಡ್ತಕ್ಕಂತ ನಿರ್ಧಾರ ಮಾಡಿ. ಯಾಕೆಂದ್ರೆ ಇವತ್ತು ಆ ಒಂದು ಹಿನ್ನೆಲೆಯಲ್ಲೇ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ದಂತದ್ದು. ಇಲ್ಲದೆ ಇದ್ರೆ ಇವತ್ತು ಕುಣಿಗಲ್ ತಾಲೂಕಿನಲ್ಲಿ ನಾಗರಾಜನ್ ಅವರು ಕಳೆ ಚುನಾವಣೆಯಲ್ಲಿ ಕನಿಷ್ಠ 35-40 ಸಾವಿರ ಮತಗಳ ಅಂತರದಿಂದ ಗೆಲ್ಲಕ್ಕೆ ಸಾಧ್ಯ ಇತ್ತು. ಇಲ್ಲಿ ಮತ ವಿಭಜನೆ ಆಗಿರೋದ್ರಿಂದ ಈ ಒಂದು ವಾತಾವರಣ ಏನಿದೆ, ನಾನು ನಿಮ್ಮಲ್ಲಿ ಸೂಕ್ಷ್ಮವಾಗಿ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ನಾಗರಾಜನ್ ಅವರ ಅಭಿಮಾನಿಗಳು ಮತವನ್ನ ವಿಭಜನೆ ಆಗ್ಲಿಕ್ಕೆ ಅವಕಾಶ ಕೊಡದೆ ಇವತ್ತು ಡಾಕ್ಟರ್ ರವಿ ಅವರನ್ನು ಆಯ್ಕೆ ಮಾಡಿ ಇವತ್ತು ಅತ್ಯಂತ ಒಂದು ಮುಂದಿನ ದಿನಗಳಲ್ಲಿ ಕುಕ್ಕರ್ ಕೊಟ್ಟು ರಾಜಕೀಯ ಮಾಡೋದು ಬೇಡ, ಸೀರೆ ಕೊಟ್ಟು ರಾಜಕೀಯ ಮಾಡೋದು ಬೇಡ, ಆಮಿಷ ಒಟ್ಟು ತವಾ ಪ್ಲೇಟ್ ಕೊಟ್ಟು ರಾಜಕೀಯ ಬೇಡ, ನಮಗೆ ಕಳಪೆ ಸೀರೆ ಕೊಟ್ಟು 2 ದಿವಸ ಹಾಕಿದ್ರೆ 3ನೇ ದಿವಸ ಸೀರೆ ಹೋಯ್ತು, ಅದು ಅಂತ ಸೀರೆಗಳು ತಗೊಂಡು ಓಟ್ ಹಾಕೋದು ಬೇಡ. ಅದರಿಂದ ಇವರು ನಿಜಕ್ಕೂ ಒಳ್ಳೆ ಕೆಲಸ ಮಾಡಿದ್ರೆ, ನಿಜಕ್ಕೂ ಬಡವರು ಕಷ್ಟ ಸುಖ ಸರಿಯಾಗಿ ನಡೆಸಿದ್ರೆ ಕುಕ್ಕರ್ ತಂದು ರಾಜಕೀಯ ಮಾಡಬೇಕಾಗಿತ್ತ? ಕುಕ್ಕರ್ ಕೊಟ್ಟು ಇಲ್ಲ ಟ್ರೈನಿಂಗ್ ಸೆಟ್ ಕೊಟ್ಟು ರಾಜಕೀಯ ಮಾಡಬೇಕಾಗಿತ್ತ? ಇದೆಲ್ಲ ಏನ್ ನೋಡ್ತಾ ಇದ್ದೀರಿ? ಕುಣಿಗಲ್ನ ತಂದೆ ತಾಯಂದರು ನಾವು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆಯಿಂದ ನಾನು ನೋಡ್ತಾ ಇದ್ದೇನೆ ಈ ತಾಲೂಕಿನ ಜನತೆಯ ಸ್ವಾಭಿಮಾನ ಸನ್ಮಾನ್ಯ ದೇವೇಗೌಡರ ಕಷ್ಟ ಸುಖದಲ್ಲಿ, ದೇವೇಗೌಡರ ಸೋಲು ಗೆಲುವಿನಲ್ಲಿ ಈ ತಾಲೂಕಿನ ಜನತೆ ದೇವೇಗೌಡರನ್ನ ಯಾವ ರೀತಿ ಎತ್ತಿದ್ದೀರಿ, ದೇವೇಗೌಡರಿಗೆ ಯಾವ ರೀತಿ ಶಕ್ತಿ ತುಂಬಿದ್ದೀರಿ, ಸಣ್ಣ ಮಕ್ಕಳಿಂದ ನೋಡಿ ಬಂದಿರತಕ್ಕಂಥವ್ರು. ಇವತ್ತು ಇಲ್ಲಿ ನಾಗರಾಜನವರೇ ನಿಂತಿದ್ದಾರೆ, ಬಹುಶಃ ದೇವೇಗೌಡರ ಸಮಕಾಲೀನ ರಾಜಕಾರಣಿಗಳಲ್ಲಿ ಇವತ್ತು ದೇವೇಗೌಡರ ಸಹಪಾಠಿಯಾಗಿದ್ದಂಥವರು ಇವತ್ತು ನಾಗರಾಜನ್ ಅವರು ಒಬ್ಬರೇ ಜೀವಂತ ಇನ್ನೂ ಇರ್ತಕ್ಕಂಥವ್ರು.